ಇದು ಸಾಸಲ್ಲ ಇವರೇ ಮನೇಲಿ ಮಾಡೋದಂತೆ. ಮೈಸೂರಿಂದ ಬನ್ನೂರು ಹೋಗುವಂತ ರಸ್ತೆ ಹಾಲಿನಹಳ್ಳಿಲಿದ್ದೀನಿ. ಇಲ್ಲಿ ಒಂದು ಸ್ಟ್ರೀಟ್ ಫುಡ್ ಇವತ್ತು ಪರಿಚಯ ಮಾಡ್ಸೋಣ ಅಂತ. ರುಚಿಕರವಾದ ಮಂಚೂರಿ, ಫ್ರೈಡ್ ರೈಸ್ ಮತ್ತು ನೂಡಲ್ಸ್ ಎಲ್ಲ ಮಾಡುವಂತ ಒಂದು ಗಾಡಿ ಪರಿಚಯ ಮಾಡಿಸ್ತಾರೆ. ಅದು ಹಾಲಿನಹಳ್ಳಿಯ ಮಹೀಂದ್ರ ಟ್ರ್ಯಾಕ್ಟರ್ಸ್ ಎದುರುಗಡೆನೆ ಈ ಗಾಡಿ ನಿಂತಿರುತ್ತೆ. ಈ ಒಂದು ಗಾಡಿ ಎಲ್ಲ ಬಹಳಷ್ಟು ಗಾಡಿಗಳು ನಿಂತಿರುತ್ತೆ. ಇವತ್ತು ನಾವು ಗೋಬಿ ಮಂಚೂರಿ ಟೇಸ್ಟ್ ನೋಡೋಣ. ಈಗ ಶಿವಣ್ಣ ಅವ್ರ ಹತ್ರ ನಾವು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೀವಿ. ಡ್ರೈ ಗೋಬಿ ಇದೆ, ಮಶ್ರೂಮ್ ಮಂಚೂರಿ ಇದೆ, ಬೇಬಿ ಕಾರ್ನ್ ಮಂಚೂರಿ ಇದೆ, ಬೇರೆ ಏನೇನಿದೆ ಸರ್? ಎಗ್ ಮಂಚೂರಿ ಅಂದರೆ ಎಗ್ ಗೋಬಿ, ಎಗ್ ಎಲ್ಲದಕ್ಕೂ ಎಲ್ಲ ಜೊತೆಗೂ ಎಗ್ ಹಾಕ್ತೀರಾ? ಎಲ್ಲ ಐಟಮ್ಸ್ ಜೊತೆ ಎಗ್ ಕೂಡ ಹಾಕ್ತಾರೆ. ಫ್ರೈಡ್ ರೈಸ್ ನೂಡಲ್ಸ್ ಜೊತೆಗೆ ಫ್ರೈಡ್ ರೈಸ್ ನೂಡಲ್ಸು, ವೆಜ್ ಆಗಲಿ ಎಗ್ ಆಗಲಿ ಎರಡೂ ಸಿಗುತ್ತೆ. ಈಗ ಗೋಬಿ ಮಂಚೂರಿ ಆರ್ಡರ್ ಮಾಡಿರೋದು, ಹಾಫ್ ಪ್ಲೇಟ್ ಬಂದಿರೋದು, ಸಿಕ್ಕಾಪಟ್ಟೆ ಬಿಸಿ ಇದೆ, ಬಿಸಿ ಆರದ್ಮೇಲೆ ತಿನ್ನೋಕ್ಕಾಗೋದು. ಒಂದು ಸ್ವಲ್ಪ ಬಿಸಿ ಆರಿದೆ, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೇನೆ. ಇನ್ನೂ ಬಿಸಿ ಬಿಸಿಯಾಗೇ ಇದೆ. ತುಂಬ ಚೆನ್ನಾಗಿದೆ. ಉಪ್ಪು, ಖಾರ, ಹುಳಿ, ಸಾಸ್ ಎಲ್ಲ ಕರೆಕ್ಟಾಗಿ ಹಾಕ್ಬಿಟ್ಟು ಪರ್ಫೆಕ್ಟ್ ಆದಂಥ ಒಂದು ಗೋಬಿ ಮಂಚೂರಿ. ಈಗ ಡ್ರೈ ಗೋಬಿ ಟ್ರೈ ಮಾಡೋಣ ಅಂತ, ಹಾಫ್ ಪ್ಲೇಟ್ ಹಾಕಿ. ಅದರಲ್ಲಿ ಉಪ್ಪು, ಖಾರ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕಿ ಕೊಡೋದು. ನೋಡ್ಬೋದು ಡ್ರೈ ಗೋಬಿ ಕೂಡ ಸಕ್ಕದಾಗಿದೆ. ಉಪ್ಪು ಖಾರ ಎಲ್ಲ ಹಾಕುವಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ, ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿಯಾಗಿ ಸಕ್ಕದಾಗಿದೆ ಇದು. ಈಗ ಮಶ್ರೂಮ್ ಮಂಚೂರಿಗೆ ಮಶ್ರೂಮ್ ರೆಡಿ ಆಗ್ತಾ ಇದೆ. ಈಗ ಮಶ್ರೂಮ್ ಮಂಚೂರಿ ಹೇಳಿರೋದು. ಥ್ಯಾಂಕ್ ಯು ಸರ್. ಬಿಸಿ ಬಿಸಿ ಮಶ್ರೂಮ್ ಮಂಚೂರಿ ರೆಡಿ. ಸೊ ಬಿಸಿ ಸ್ವಲ್ಪ ಆರಿದೆ, ಇನ್ನೂ ಚೆನ್ನಾಗಿ ಬಿಸಿ ಇದೆ. ನೋಡ್ಬೋದು ಇನ್ನೂ ಬಿಸಿ ಬಿಸಿ ಇದೆ. ಅದು ಕೂಡ ಸೂಪರ್ ಇದೆ. ಇದು ಸಾಸ್ ಎಲ್ಲ ಇವರೇ ಮನೇಲಿ ಮಾಡೋದಂತೆ, ಅದಕ್ಕೆ ಈ ಥರ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಬರ್ತಾರೆ. ಅದು ಮಶ್ರೂಮ್ ಕೂಡ ಸಕ್ಕದಾಗಿದೆ. ಗೋಬಿ ರೈಸ್ ರೆಡಿ ಆಗ್ತಾರೆ. ಅದು ಗೋಬಿ ರೈಸ್ ಕೂಡ ಇಲ್ಲಿ ಮಾಡ್ತಾರೆ. ಫ್ರೈಡ್ ರೈಸ್ ಮತ್ತು ಗೋಬಿ ಮಂಚೂರಿ ಮಿಕ್ಸ್ ಮಾಡೋದು. ನೂಡಲ್ಸ್ ಎಗ್ ಮಂಚೂರಿ ಆಗ್ತಾ ಇದ್ದಾರೆ. ಬೇಬಿ ಕಾರ್ನ್ ಮಂಚೂರಿಗಾಗಿ ಬೇಬಿ ಕಾರ್ನ್ ರೆಡಿ ಆಗ್ತಾ ಇದೆ. ಬೇಬಿ ಕಾರ್ನ್ ಮಂಚೂರಿ ಹೇಳಿದ್ದೀವಿ. ಈಗ ಬಿಸಿ ಬಿಸಿ ಬೇಬಿ ಕಾರ್ನ್ ಮಂಚೂರಿ, ಸಿಕ್ಕಾಪಟ್ಟೆ ಬಿಸಿ ಇದೆ, ತುಂಬ ಬಿಸಿ ಇದೆ. ಬೇಬಿ ಕಾರ್ನ್ ಕೂಡ ಸೂಪರ್ ಆಗಿದೆ. ಇವರು ಬಲ್ಕ್ ಆರ್ಡರ್ಸ್ ಕೂಡ ತಗೊಂತಾರೆ. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ.